ಗೈಸ್, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದೆ ಇತ್ತೀಚೆಗೆ ನೀವು ನೋಡ್ಬೋದು ಯೂಟ್ಯೂಬ್ ಮೇಲೆ, ಏನಪ್ಪ ಅಂದ್ರೆ ಸರಿಯಾಗಿ ಯೂಟ್ಯೂಬ್ ಮೇಲೆ ವ್ಯೂಸ್ ಬರ್ತಲ್ಲ, ತುಂಬ ಪ್ರಾಬ್ಲಮ್ ಆಗ್ತಿದೆ. ಅದರಲ್ಲಿ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಬೇಜಾರಾಗಿಬಿಟ್ಟಿದೆ. ಯಾಕಂದ್ರೆ ಯೂಟ್ಯೂಬ್ ನಲ್ಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಪ್ಪ ಪ್ರಾಬ್ಲಮ್ ಅಂದ್ರೆ, ಯೂಟ್ಯೂಬ್ ನಲ್ಲಿ ಅವ್ರಿಗೆ ಈಗ ಆಕ್ಚುಲಿ ಬಂದ್ಬಿಟ್ಟು 1,000 ವ್ಯೂಸ್ ಬರೋರ್ಗಳು, ಈಗ 1,000 ವ್ಯೂಸ್ ಅಂದ್ರೆ ಒಂದು 500 ವ್ಯೂಸ್ ಕೂಡ ದಾಟ್ತಾರೆ, ಒಂದು 100 ವ್ಯೂಸ್ ಕೂಡ ಬರ್ತಾರೆ. ಈ ರೀತಿ ಒಂದು ವ್ಯೂಸ್ ಅನ್ನೋದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆದ್ರೆ ಬಟ್ ಅದರಲ್ಲಿ ಈಗ ವೈಟಿ ಸ್ಟುಡಿಯೋ ಒಂದು ಹೊಸ ನೀವು ಒಂದು ಪ್ರಾಬ್ಲಮ್, ಅಂದ್ರೆ ಈ ವೈಟಿ ಸ್ಟುಡಿಯೋ ಕೂಡ ಒಂದು ಪ್ರಾಬ್ಲಮ್ ನಡೀತಿದೆ. ಅದು ಏನಪ್ಪ ಪ್ರಾಬ್ಲಮ್ ಅಂದ್ರೆ, ಏನು ಜಸ್ಟ್ ನೀವು ನಿಮ್ಮ ಒಂದು ವೈಟಿ ಸ್ಟುಡಿಯೋ ಓಪನ್ ಮಾಡಿ, ನಾನು ಮದುವೆ ಮುಟ್ಟು ಸೇರಿ ಮೂವರ್ ಸ್ಕ್ರೀನ್ ಕಡೆ ಹಾಕಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮದುವೆ ಮುಟ್ಟು ಎಲ್ಲ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರು ಪ್ರತಿಯೊಬ್ಬರು ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ಒಂದು ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲ ಮುಟ್ಟಿ ನೀವು ನೋಡ್ಕೊಳ್ಬೋದು ಯೂಟ್ಯೂಬ್ ನಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದ್ರೆ, ನೀವು ವೈಟಿ ಸ್ಟುಡಿಯೋ ಅಂದ್ರೆ ನಿಮ್ಮೊಂದು ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಂಡು ಅನಾಲಿಟಿಕ್ಸ್ ಓಪನ್ ಮಾಡ್ಕೊಳ್ಳಿ. ಅನಾಲಿಟಿಕ್ಸ್ ಓಪನ್ ಮಾಡಿದ ಸರಿ ಏನು ಎಂಟರ್ಪ್ರೈಸ್ ಬರ್ತದೆ, ರಿಯಲ್ ಟೈಮ್ ವ್ಯೂಸ್ ಅಲ್ಲಿ ಬಂದ್ಬಿಟ್ಟು. ಅಲ್ಲಿ ಏನಪ್ಪ ಅಂದ್ರೆ ನೋಡ್ಕೊಳ್ಳಿ, ವಿ ಆರ್ ಎಕ್ಸ್ಪ್ರೆಸಿಂಗ್ ಇಶ್ಯೂ ವಿತ್ ನೋಡಿ ವಿತ್ ದ ಸಿಸ್ಟಮ್ ಫಾರ್ ರಿಯಲ್ ಟೈಮ್ ಡೇಟಾ ಅಂತ ಬರ್ತದೆ. ಈ ರೀತಿ ಒಂದು ನಿಮಗೆ ಒಂದು ಬಾಕ್ಸ್ ಮೇಲ್ಗಡೆ ಅಲ್ಲಿ ತೋರಿಸ್ತದೆ, ವ್ಯೂಸ್ ಮೇಲ್ಗಡೆ ಏನು ಇರ್ತಿ ಒಂದು ಬಾಕ್ಸ್ ಓಪನ್ ಆಗ್ತದೆ. ಇದು ಏನಪ್ಪ ಅನ್ಬೇಕ್ರೆ, ಆಕ್ಚುಲಿ ನೋಡ್ಬಿಟ್ಟು ಇದು ಏನಪ್ಪ ಅಂದ್ರೆ ಒಂದು ಪ್ರಾಬ್ಲಮ್ ಇರ್ತದೆ ಸಿಸ್ಟಮ್, ಅಂದ್ರೆ ಸಿಸ್ಟಮ್ ಒಂದು ಪ್ರಾಬ್ಲಮ್ ಇರ್ತದೆ. ಸಿಸ್ಟಮ್ ಪ್ರಾಬ್ಲಮ್ ಅಂದ್ರೆ ಏನಪ್ಪ ಅಂದ್ರೆ, ಯೂಟ್ಯೂಬ್ ಅನ್ನೋದು ಒಂದು ಸಿಸ್ಟಮ್, ಅಂದ್ರೆ ಯೂಟ್ಯೂಬ್ ಅನ್ನೋದು ಒಂದು ರೋಬೋ. ನಮ್ಗೈತೆ ಅದಕ್ಕೂ ಒಂದು ಫೀಲಿಂಗ್ಸ್ ಗಿಲಿಂಗ್ಸ್ ಏನಿಲ್ಲ, ಅದು ರೋಬೋ ಒಂದು ಸಿಸ್ಟಮ್ ಇದೆ. ಅದಕ್ಕೆ ಏನಾಗಿದೆ ಅಂದ್ರೆ ಪ್ರಾಬ್ಲಮ್ ಆಗಿದೆ. ಪ್ರಾಬ್ಲಮ್ ಅಂದ್ರೆ ಏನಪ್ಪ ಅನ್ಬೇಕ್ರೆ, ತುಂಬ ಜನ ಯೂಟ್ಯೂಬರ್ಸ್ ಅಂತ ಇರ್ತಾರೆ, ಏನು ಆಗಿದೆ ಯಾಕೆ ವ್ಯೂಸ್ ಬರ್ತಾರೆ, ಚೆನ್ನಾಗಿ ರೀಚ್ ಆಗ್ತಾ ಇಲ್ಲ, ಸಡನ್ ಆಗಿ ವ್ಯೂಸ್ ಬರೋದು, ಸಡನ್ ಆಗಿ ವ್ಯೂಸ್ ಡೌನ್ ಇದೆ, ವ್ಯೂಸ್ ಚೆನ್ನಾಗಿ ಬರೋ ಚಾನಲ್ ಕೂಡ ವ್ಯೂಸ್ ಡೌನ್ ಇದೆ, ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ ವ್ಯೂಸ್ ಬರ್ತಲ್ಲ ಅಂತ. ಇಲ್ಲಿ ನೋಡ್ಬೋದು ಪ್ರಾಬ್ಲಮ್ ಏನಪ್ಪ ಪ್ರಾಬ್ಲಮ್ ಅಂದ್ರೆ, ಅವ್ರು ಹೇಳ್ತಾ ಇದಾರೆ ನೋಡ್ಕೊಳ್ಬೋದು. ತೆಲಗಡೆಯಲ್ಲಿ ಕೂಡ ಇದೆ ನೋಡಿ, ನೋಡಿ ವೇರ್ ಯು ವರ್ಕಿಂಗ್ ಆನ್ ದ ಇಶ್ಯೂ ಅಂತ ಇದೆ. ಏನಪ್ಪ ಅಂದ್ರೆ ಒಂದು ಇಶ್ಯೂ ನಡೀತಿದೆ. ಏನಪ್ಪ ಇಶ್ಯೂ ಅಂದ್ರೆ ಸಿಸ್ಟಮ್ ಇಶ್ಯೂ. ಸಿಸ್ಟಮ್ ಅಂದ್ರೆ ಏನಪ್ಪ ಅನ್ಬೇಕ್ರೆ, ರಿಯಲ್ ಟೈಮ್. ರಿಯಲ್ ಟೈಮ್ ಅಂದ್ರೆ ಏನಂದ್ರೆ ಯೂಟ್ಯೂಬ್ ನಲ್ಲಿ ನೋಡ್ಬೋದು ಹೊಸ ಹೊಸ ನೀವು ಅಪ್ಡೇಟ್ ಬರುತ್ತೆ, ಮತ್ತೆ ಅದ್ರ ಜೊತೆ ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಒಂದು ಹೊಸ ನೀವು ಫೀಚರ್ಸ್ ಬರೋದು. ಈ ರೀತಿ ಕಾರಣಗೋಸ್ಕರ ಏನಾಗಿದೆ ಯೂಟ್ಯೂಬ್ ನಲ್ಲಿ, ಆ ಒಂದು ಕಾರಣಗೋಸ್ಕರ ನಿಮ್ಮೊಂದು ರಿಯಲ್ ಟೈಮ್ ವ್ಯೂಸ್ ಅಂದ್ರೆ ವ್ಯೂಸ್ ಸರಿಯಾಗಿ ತೋರಿಸ್ತಾರ ಯೂಟ್ಯೂಬ್ ನಲ್ಲಿ, ಅಂದ್ರೆ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ನಲ್ಲಿ ಸರಿಯಾಗಿ ವ್ಯೂಸ್ ತೋರಿಸ್ತಾರ. ಇದರಿಂದ ಕೂಡ ತುಂಬಾ ಜನ ನನ್ನ ಕಮೆಂಟ್ ಕೂಡ ಮಾಡಿದ್ರೆ, ಏನಪ್ಪ ಬ್ರದರ್ ನಾನು ವೈಟ್ ಸ್ಟುಡಿಯೋ ಅಲ್ಲಿ ವ್ಯೂಸೇ ತೋರಿಸ್ತಾರ, ಯೂಟ್ಯೂಬ್ ನಲ್ಲಿ ವ್ಯೂಸ್ ಬಂದಿದೆ ಅಷ್ಟು ವೀಡಿಯೋಗೆ ಇಲ್ಲಿ ನೋಡಿದ್ರೆ ವೈಟ್ ಸ್ಟುಡಿಯೋ ಅಂದ್ರೆ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ವ್ಯೂಸ್ ತೋರಿಸ್ತಾರ ಏನಾಗಿದೆ ಅಂತ. ಇದೊಂದು ಪ್ರಾಬ್ಲಮ್, ಇದೊಂದು ಇಶ್ಯೂ ಇರ್ತಾ ಇದೆ, ಇದು ಒಂದು ಪ್ರಾಬ್ಲಮ್ ನೀಡ್ತಾ ಇದೆ. ಈ ಒಂದು ಪ್ರಾಬ್ಲಮ್ ನಾವು ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇದಕ್ಕೆ ಸೊಲ್ಯೂಷನ್ ಅನ್ನೋದು ಏನಪ್ಪ ಅಂದ್ರೆ, ಆದಷ್ಟು ಬೇಗ ಅವರೇ ಸೊಲ್ಯೂಷನ್ ಮಾಡ್ತಾರೆ. ಅದು ಯಾವ ರೀತಿ ಒಂದು ಪ್ರಾಬ್ಲಮ್ ಇಶ್ಯೂ ಅಂದ್ರೆ, ಇದು ಸಿಸ್ಟಮ್ ನಿಂದ ನಡೀತಿದೆ, ನಮ್ಮ ಕಡೆ ಏನು ತಪ್ಪಿಲ್ಲ, ಸಿಸ್ಟಮ್ ದವ್ರು ಮಾಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಮ್ಮೊಂದು ಯೂಟ್ಯೂಬ್ ಅಂದ್ರೆ ನಮ್ಮೊಂದು ಯೂಟ್ಯೂಬ್ ಸಿಡಿಗೆ ಚೆನ್ನಾಗಿ ವ್ಯೂಸ್ ಬರ್ತಲ್ಲ, ವ್ಯೂಸ್ ಅನ್ನೋದು ಸರಿಯಾಗಿ ಕೌಂಟ್ ಆಗ್ತಲ್ಲ. ಯೂಟ್ಯೂಬ್ ನಲ್ಲಿ ಇದ್ದಂತ ವ್ಯೂಸ್ ವೈಟ್ ಸ್ಟುಡಿಯೋ ಇರಲ್ಲ, ವೈಟ್ ಸ್ಟುಡಿಯೋ ಅಂದ್ರೆ ಯೂಟ್ಯೂಬ್ ನಲ್ಲಿಗಿಂತ ಒಂದೊಂದು ಹುಡುಗಿ ಜಾಸ್ತಿ ವ್ಯೂಸ್ ತೋರಿಸುತ್ತೆ, ಒಂದೊಂದು ಹುಡುಗಿ ಕಡಿಮೆ ವ್ಯೂಸ್ ತೋರಿಸುತ್ತೆ. ಅದ್ರ ಜೊತೆ ನೀವು ನೋಡ್ಕೊಳ್ಬೋದು ಇತ್ತೀಚೆಗೆ ವ್ಯೂಸ್ ಯೂಟ್ಯೂಬ್ ನಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿಕೊಂಡು ವ್ಯೂಸ್ ಅನ್ನೋದು ಜಾಸ್ತಿ ಬರ್ತಲ್ಲ, ಇನ್ಕ್ರೀಸ್ ಆಗ್ತಲ್ಲ, ಎಲ್ಲ ಡೌನೇ ಆಗ್ತದೆ, ಕಡಿಮೆ ವ್ಯೂಸ್ ಬರ್ತದೆ ಅಂತ. ಅದರಲ್ಲಿ ನಮ್ಮ ಟೆಕ್ ಯೂಟ್ಯೂಬರ್ಸ್ ಆದ್ರೆ ತುಂಬ ಕಡಿಮೆ ವ್ಯೂಸ್ ಬರ್ತದೆ. ಎಲ್ಲರಿಗೆ ಇದೊಂದು ಪ್ರಾಬ್ಲಮ್ ನಡೀತಿದೆ, ಇಶ್ಯೂ ನಡೀತಿದೆ. ಈ ಒಂದು ಇಶ್ಯೂ ಅವ್ರು ವರ್ಕಿಂಗ್ ಮಾಡ್ತಿದ್ರೆ ಆಟೋಮೆಟಿಕ್ ಶೋ ಅಂದ್ರೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಅವರೇ ಹೇಳಿದ್ರೆ ಮೇನ್ ಶೇರ್ ಮಾಡಿ ಕೂಡ ಹೇಳಿದ್ರೆ. ಅದಕ್ಕೆ ನಾವೇನು ಮಾಡ್ಕೊಂಡು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು. ಅದ್ರ ಜೊತೆ ಮೇನ್ ಇಂಪಾರ್ಟೆಂಟ್ ಯಾರೆಲ್ಲ ವ್ಯೂಸ್ ಬರ್ತಾರೆ ಅಂತ ಪ್ರತಿಯೊಬ್ಬರು ಹೇಳ್ತಾನೆ, ಇದು ಯಾವುದೋ ಭಯಪಡೋ ಅವಶ್ಯಕತೆ ಇಲ್ಲ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ವ್ಯೂಸ್ ಬರ್ತಲ್ಲ ಅಂದ್ರೆ ಕೂಡ ಆಟೋಮೆಟಿಕ್ ನಿಮ್ಮೊಂದು ಇಂಪ್ರೆಷನ್ ಡೌನ್ ಆಗಿದೆ, ಅದು ತುಂಬ ಗ್ರೋ ಆಗಬೇಕು. ಆ ಒಂದು ಕಾರಣಕ್ಕೋಸ್ಕರ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ ಯಾವುದೇ ಕಾರಣಕ್ಕೂ ನಿಲ್ಸಕ್ ಹೋಗ್ಬಿಡಿ. ಆಟೋಮೆಟಿಕ್ ನಿಮ್ಮೊಂದು ವ್ಯೂಸ್ ಹೋಗ್ತಾ 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 ಏನು ಸ್ಟಾರ್ಟಿಂಗ್ ಏನು ಮೊದಲಿಗೆ ಏನು ವ್ಯೂಸ್ ಬರ್ತದಲ್ಲ 1K 2K ಅದೇ ರೀತಿ ವ್ಯೂಸ್ ಮುಂದೆ ಕೂಡ ಬರುತ್ತೆ. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ವಿಡಿಯೋ ಅಪ್ಲೋಡ್ ಮಾಡಿ ನಿಲ್ಸಕ್ಕೆ ಹೋಗ್ರಿ. ಇದು ರಿಯಲ್ ಟೈಮ್ ವ್ಯೂಸ್ ಕೂಡ ಡೌನ್ ಅಂದ್ರೆ ರಿಯಲ್ ಟೈಮ್ ವ್ಯೂಸ್ ಕೌಂಟ್ ಆಗ್ತಾ ಅಂದ್ರೆ ಕೌಂಟ್ ಆಗ್ತಾ ಇಲ್ಲ ಸರಿಯಾಗಿ, ಇಶ್ಯೂ ಆಗಿದೆ ಅಂತ ಅವರೇ ತೋರಿಸ್ತಾ ಇದಾರೆ. ಅಲ್ಲಿ ಪ್ರತಿಯೊಬ್ಬರು ಕೂಡ ಏನು ಭಯಪಡೋ ಅವಶ್ಯಕತೆ ಇಲ್ಲ. ಇದೊಂದು ನಮ್ಮ ಕಡೆ ಪ್ರಾಬ್ಲಮ್ ಇಲ್ಲ, ಅವ್ರ ಕಡೆ ಪ್ರಾಬ್ಲಮ್ ಇದೆ, ಅದು ಅವ್ರ ಸಿಸ್ಟಮ್ ಒಂದು ರಿಯಲ್ ಟೈಮ್ ಡೇಟಾ ತೋರಿಸ್ತಾ ಇಲ್ಲ, ಇಶ್ಯೂ ಆಗಿದೆ ಅಂತ ಹೇಳಿದ್ದಾರೆ. ಇದು ನೋಡಿ ಯೂಟ್ಯೂಬ್ ನಲ್ಲಿ ಬಂದಂತ ಒಂದು ಅಂದ್ರೆ ವೈಟ್ ಸ್ಟುಡಿಯೋ ಅಪ್ಲಿಕೇಶನ್ ಇದ್ದಂತ ಒಂದು ಹೊಸ ಅಂದ್ರೆ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇದೊಂದು ಪ್ರಾಬ್ಲಮ್, ಇದೊಂದು ಬಗ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ವೇಟ್ ಮಾಡಿ ಆಟೋಮೆಟಿಕ್ ಶೋ ಆಗುತ್ತೆ. ಈಗ ಏನು ವ್ಯೂಸ್ ಬರ್ತಾನೆ ಮುಂದೆ ಆಟೋಮೆಟಿಕ್, ಏನು ಇವತ್ತಿಲ್ಲ ಅಂದ್ರೆ ನಾಳೆ ಈ ಪ್ರಾಬ್ಲಮ್ ಆಟೋಮೆಟಿಕ್ ಸಾಲ್ವ್ ಆಗುತ್ತೆ ಅಂತ. ಏನೋ ಜಸ್ಟ್ ನಾನು ನಿಮಗೆ ಮೊದಲು ಮುಟ್ಟು ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಇದು ಪ್ರಾಬ್ಲಮ್ ಬಗ್ಗೆ ತುಂಬ ಜನ ಭಯಪಟ್ಟಿದ್ದಾರೆ, ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಗಂಟೆಗೆ ಸ್ಪಾನ್ಸಾಗುತ್ತೆ. ಈ ಒಂದು ಇಷ್ಟ ಆದ್ರೆ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ತೋರಿಸಿ. ಪ್ರತಿಯೊಬ್ಬರು ದಯವಿಟ್ಟು ನೋಡಿ, ಬೆವರು ತುಂಬ ಸೇರ್ತಾ ಇದೆ, ಸೆಕೆ ಇದೆ, ಬಿಸಿಲಲ್ಲಿ ವೀಡಿಯೋ ಮಾಡ್ತೇನೆ ಮಧ್ಯಾಹ್ನ. ನಿಮಗೋಸ್ಕರ ಬೇಗ ವೀಡಿಯೋ ಮಾಡಿ ತಿಳಿಸಿದ್ದು, ಇದಕ್ಕೋಸ್ಕರ ಪ್ರೀತಿ ಅಂತ ಒಂದು ಕಮೆಂಟ್ ಮಾಡಿ.